ರಾಜ್ಯದಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಒಂದು ಡೆಂಗ್ಯೂನ ನಿಯಂತ್ರಣ ಮಾಡಬೇಕು ಅಂದ್ರೆ ಸ್ವಚ್ಛತೆಗೆ ಸಾಕಷ್ಟು ಒಂದು ಆದ್ಯತೆಯನ್ನ ಕೊಡಬೇಕು ಅಂತ ಆರೋಗ್ಯ ಇಲಾಖೆ ಸಾಕಷ್ಟು ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದೆ. ಆದರೂ ಕೂಡ ಸ್ಮಾರ್ಟ್ ಸಿಟಿ ಅನ್ನಿಸಿಕೊಂಡಿರುವಂತಹ ತುಮಕೂರಿನಲ್ಲಿ ತ್ಯಾಜ್ಯವನ್ನ ನಿರ್ವಹಣೆ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡವಟ್ಟನ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ತ್ಯಾಜ್ಯ ನಿರ್ವಹಣೆ ಮಾಡಿ ಡೆಂಗ್ಯೂ ತಡೆಯುವಲ್ಲಿ ಪಾಲಿಕೆ ವಿಫಲವಾಗಿದ್ಯಾ? ಇನ್ನು ತ್ಯಾಜ್ಯ ನಿರ್ವಹಣೆ ಮಾಡುವಲ್ಲಿ ವಿಫಲವಾಯಿತಾ ತುಮಕೂರು ಮಹಾನಗರ ಪಾಲಿಕೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನಗರದ ಬಡ್ಡಿಹಳ್ಳಿ ಸಮೀಪದ ರಿಂಗ್ ರೋಡ್ ಸಮೀಪದಲ್ಲಿ ರಾಶಿ ರಾಶಿ ಪ್ರಾಣಿ ತ್ಯಾಜ್ಯ ಹಾಕಲಾಗಿದೆ. ಇನ್ನು ಪ್ರಾಣಿ ತ್ಯಾಜ್ಯ, ಪ್ಲಾಸ್ಟಿಕ್, ಮನೆಯ ದೈನಂದಿನ ಕಸವನ್ನ ಸುರಿತಾ ಇದ್ದಾರೆ ಸಾರ್ವಜನಿಕರು. ಈ ಒಂದು ಸ್ಥಳದಲ್ಲಿ ತ್ಯಾಜ್ಯದ ರಾಶಿಯಲ್ಲಿ ಡೆಂಗ್ಯೂ ಹರಡುವ ಸೊಳ್ಳೆಗಳ ಉಲ್ಬಣದ ಸಾಧ್ಯತೆ ಹೆಚ್ಚು ಕಾಡ್ತಾ ಇದೆ. ನಗರದಲ್ಲಿ ಸ್ವಚ್ಛತೆಯನ್ನ ಕಾಪಾಡಲು ಸೂಚನೆ ಇದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ತುಮಕೂರು ನಗರದ ಬಡ್ಡಿಹಳ್ಳಿ ಸಮೀಪದ ರಿಂಗ್ ರೋಡ್ ಸಮೀಪದಲ್ಲಿ ರಾಶಿ ರಾಶಿ ಕಸದ ರಾಶಿ ತುಂಬಿದೆ. ಇನ್ನು ಪ್ರಾಣಿ ತ್ಯಾಜ್ಯ ಸೇರಿದಂತೆ ಸಾಕಷ್ಟು ದೈನಂದಿನ ಕಸವನ್ನ ಸುರಿತಾ ಇದ್ದಾರೆ ಈ ಒಂದು ಸ್ಥಳದಲ್ಲಿ ಸಾರ್ವಜನಿಕರು. ಆದರೂ ಕೂಡ ಕಣ್ಣಿದ್ದು ಕುರುಡರಾಗಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು. ಸ್ವಚ್ಛತೆಯನ್ನ ಕಾಪಾಡಲು ಸೂಚನೆ ಇದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿರೋದಾಕೆ. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಈ ಒಂದು ಡೆಂಗ್ಯೂವನ್ನ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮೊದಲು ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡ್ತಾ ಇದೆ. ಸ್ವಚ್ಛತೆಗೆ ಸಾಕಷ್ಟು ಆದ್ಯತೆಯನ್ನ ಕೊಟ್ರೆ ಮೊದಲ ಹಂತದಲ್ಲೇ ಇವೆಲ್ಲ ಒಂದು ಆರೋಗ್ಯದ ಸಮಸ್ಯೆಯನ್ನ ತಡಿಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಿದೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿರುವಂತದ್ದು. ಇಷ್ಟೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದ್ರು ಕೂಡ ನಗರದಲ್ಲಿ ತುಮಕೂರು ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡೋದನ್ನ ಮರೆತು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರಾ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಏನು ಇಲ್ಲಿ ನೋಡಿದ್ರೆ ಸಾಕಷ್ಟು ಕಸದ ರಾಶಿ ತುಂಬಿರುವಂತದ್ದು. ಇನ್ನು ದೈನಂದಿನ ಕಸ ಸೇರಿದಂತೆ ಪ್ಲಾಸ್ಟಿಕ್ ಹಾಗೂ ಪ್ರಾಣಿ ತ್ಯಾಜ್ಯ ತುಂಬಿ ತುಳುಕ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ? ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದ್ರು ಕೂಡ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಇದು ಬಡ್ಡಿಹಳ್ಳಿ ಸಮೀಪದ ರಿಂಗ್ ರೋಡ್ ಸಮೀಪದಲ್ಲಿ ರಾಶಿ ರಾಶಿ ಪ್ರಾಣಿ ತ್ಯಾಜ್ಯ ಕಂಡು ಬಂದಿರುವಂತದ್ದು. ಈ ಒಂದು ಡೆಂಗ್ಯೂ ಸಾಧ್ಯತೆ ಇದೆ, ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂದಾಗ ಆರೋಗ್ಯ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದೆ. ಒಂದು ಸೊಳ್ಳೆ ಗಳ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಒಂದಷ್ಟು ಕಡಿವಾಣವನ್ನ ಹಾಕ್ಬೇಕು. ಸೊಳ್ಳೆಗಳಿಂದ ಡೆಂಗ್ಯೂ ಹರಡೋ ಕಾರಣ ಸೊಳ್ಳೆಗಳ ಉಲ್ಬಣದ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಸ್ವಚ್ಛತೆಗೆ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕು. ಎಲ್ಲಾ ನಗರದಲ್ಲೂ ಕೂಡ ಸ್ವಚ್ಛತೆಯನ್ನ ಕಾಪಾಡಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿರುವಂತದ್ದು. ಆದರೆ ಇದೆಲ್ಲವನ್ನು ಕೂಡ ತಳ್ಳಿ ಹಾಕಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಇನ್ನು ನಗರದ ರೋಡ್ ಒಂದು ರಸ್ತೆಯ ಪಕ್ಕದಲ್ಲಿ ಇಷ್ಟೆಲ್ಲ ಒಂದು ಕಸದ ರಾಶಿ ಕಾಣ್ತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಇದು ಇಲ್ಲಿವರೆಗೂ ಕೂಡ ಬಂದಿಲ್ವಾ? ಇಲ್ಲಿ ಬರೀ ದೈನಂದಿನ ತ್ಯಾಜ್ಯ ಮಾತ್ರ ಇಲ್ಲ, ಪ್ರಾಣಿ ತ್ಯಾಜ್ಯ ಕೂಡ ಕಂಡು ಬಂದಿರುವಂತದ್ದು. ಹಾಗೆ ಅದೇ ರೀತಿ ಇದರ ಜೊತೆ ಪ್ಲಾಸ್ಟಿಕ್ ಕೂಡ ಕಂಡು ಬಂದಿರುವಂತದ್ದು. ಸಾಕಷ್ಟು ಒಂದು ಕಸದ ರಾಶಿ ತುಂಬಿ ತುಳುಕ್ತಾ ಇರುವಂತಹ ಕಾರಣ ಸೊಳ್ಳೆಗಳು ಉಲ್ಬಣ ಆಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಸೊಳ್ಳೆಗಳು ಕೂಡ ಜಾಸ್ತಿ ಅಲ್ಲಿ ಉತ್ಪತ್ತಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಮತ್ತೆ ಇದರಿಂದ ಸಾಕಷ್ಟು ಒಂದು ವಾಸನೆ ಗಬ್ಬು ನಾರ್ತಾ ಇರುವಂತದ್ದು. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಹಾಗಾದ್ರೆ ಇದುವರೆಗೂ ಕೂಡ ಅಧಿಕಾರಿಗಳ ಗಮನಕ್ಕೆ ಇಲ್ಲಿವರೆಗೂ ಕೂಡ ತಂದಿಲ್ವಾ? ಹಾಗಾದ್ರೆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ? ಒಂದು ಮಹಾನಗರ ಪಾಲಿಕೆಯ ಗಮನಕ್ಕೆ ಇದು ಬರುತ್ತೆ ಅಂದಾಗ ಯಾರು ಕೂಡ ಸಿಬ್ಬಂದಿಗಳಿಲ್ವಾ? ಕಸದ ಒಂದು ಸಂಗ್ರಹಣೆ ಯಾರು ಕೂಡ ಮಾಡ್ತಾ ಇಲ್ವಾ? ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಅಂತ ಕರೆಸ್ಕೊಂತಾ ಇದ್ಯಾ? ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಎಸ್, ಈ ಒಂದು ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಚಿಟ್ಚಾಟನ ಮಾಡಿದ್ದಾರೆ, ಬನ್ನಿ ಕೇಳೋಣ. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ಏನು ಡೆಂಗ್ಯೂ ಪ್ರಕರಣಗಳು ಉಲ್ಬಣಗೊಳ್ಳುತ್ತಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ರೀತಿಯಾಗಿ ಈ ಒಂದು ಪ್ರಕರಣವನ್ನು
ಕಡಿಮೆ ಮಾಡಬೇಕು, ಡೆಂಗ್ಯೂ ಪ್ರಕರಣ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆಗೆ ಮುಖ್ಯವಾಗಿ ಸೂಚನೆ ಕೊಟ್ಟಿದೆ. ಈ ಪ್ರಕರಣಗಳು ನಡೆಯದಂತೆ, ಉಲ್ಬಣಗೊಳ್ಳದಂತೆ, ಡೆಂಗ್ಯೂ ಪ್ರಕರಣಗಳ ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಸೂಚನೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಕುರಿತಾಗಿ ಸಲಹೆಗಳನ್ನು ಸೂಚನೆಗಳನ್ನು ನೀಡಿರ್ತಕ್ಕಂಥದ್ದು. ಆದರೆ ತುಮಕೂರು ನಗರದಲ್ಲಿ ಏನು ನಿನ್ನೆವರೆಗೂ 182 ಡೆಂಗ್ಯೂ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು, ಆದರೆ ಆ ಪ್ರಕರಣಗಳು ಕಡಿಮೆ ಆಗಬೇಕು, ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಬಾರ್ದು, ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು. ಈಗೆಲ್ಲ ಸಾಕಷ್ಟು ರೀತಿಯಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ ನಿನ್ನೆ ಅಷ್ಟೇ ಒಂದು ಸಭೆ ಆಗಿದೆ. ಆದರೆ ಆ ಸಭೆ ಕೇವಲ ಸಭೆಗಷ್ಟೇ ಸೀಮಿತವಾಯಿತು ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಎಸ್, ಯಾಕಂದರೆ ನಾವೀಗ ಬಡ್ಡಿಹಳ್ಳಿ ಸಮೀಪದ ಕೆರೆಯ ಹಿಂಬದಿಯ ಒಂದು ಜಾಗದಲ್ಲಿ ನಾವಿದ್ದೇವೆ. ಏನು ರಿಂಗ್ ರೋಡ್ಗೆ ಸಮೀಪದಲ್ಲೇ ಇರತಕ್ಕಂಥ ಒಂದು ಮಿನಿ ಕೆರೆಯಲ್ಲಿ ನಾವಿದ್ದೇವೆ. ನಾವು ನೋಡ್ಬೋದು ಇಲ್ಲಿ ಸಂಪೂರ್ಣವಾಗಿ ಪ್ರಾಣಿ ತ್ಯಾಜ್ಯವನ್ನು ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಪ್ರಾಣಿ ತ್ಯಾಜ್ಯ, ಪ್ಲಾಸ್ಟಿಕ್ಕು ಮತ್ತು ಇನ್ನಿತರ ಯಾವುದೇ ರೀತಿಯಾದ ಎಲ್ಲ ರೀತಿಯಾದ ತ್ಯಾಜ್ಯಗಳನ್ನು ಇಲ್ಲೇ ಹಾಕಿ ಹೋಗಿದ್ದಾರೆ. ಇದನ್ನು ನಿರ್ವಹಣೆ ಮಾಡೋದಕ್ಕೆ ಆಗಿರ್ಬೋದು, ಇದನ್ನು ಒಂದು ಕಡೆ ತ್ಯಾಜ್ಯ ವಿಲೇವಾರಿ ಮಾಡೋದಕ್ಕಾಗಿರ್ಬೋದು, ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಈ ಒಂದು ನಗರ ಒಳಪಡ್ತದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮಹಾನಗರ ಪಾಲಿಕೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೇಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಸಾಕಷ್ಟು ರೀತಿಯಾಗಿ ಈ ಒಂದು ನಿವೇಶನದ ಸುತ್ತಮುತ್ತ ಸಾಕಷ್ಟು ಮನೆಗಳಿದ್ದಾವೆ. ಆ ಮನೆಗೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುವ ಒಂದು ಭಯ ಆ ಮನೆಯ ನಿವಾಸಿಗಳಿಗೆ ಇರತಕ್ಕಂಥದ್ದು. ತ್ಯಾಜ್ಯ ವಿಲೇವಾರಿಯನ್ನು ಒಂದು ಸೂಕ್ತ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಗೆ ಸಾಕಷ್ಟು ರೀತಿಯಲ್ಲಿ ಅನುದಾನ ಬರುತ್ತೆ. ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಣೆ ಮಾಡಬೇಕಾದಂಥ ಜವಾಬ್ದಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗಿದೆ, ಜನರು ಇದೇ ರೋಡಿನಲ್ಲಿ ತಂದು ಇಲ್ಲೇ ಬಿಸಾಡಿ ಹೋಗುವಂಥದ್ದು, ಹಸಿ ಕಸ ಒಣಗಸ ಎಲ್ಲವೂ ಕೂಡ ಇಲ್ಲಿ ಒಂದೇ ಕಡೆ ತಂದು ಇಲ್ಲಿ ಗುಡ್ಡೆ ಹಾಕ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಡೆಂಗ್ಯೂ ಪ್ರಕರಣ ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಏನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದೊಂದು ವಾರ್ಡಿಗೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಒಬ್ಬೊಬ್ಬ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ. ಅಧಿಕಾರಿಗಳ ಗಮನಕ್ಕೆ ಈ ಒಂದು ಸ್ಥಳ ಬಂದಿಲ್ವಾ, ಅಧಿಕಾರಿಗಳ ಗಮನಕ್ಕೆ ಈ ಸ್ಥಳ ಬಂದರೂ ಕೂಡ ಅವರು ಏನೂ ಮಾಡದೆ ಸುಮ್ಮನೆ ಆಗಿದ್ದಾರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇನ್ನಾದರೂ ಕೂಡ ಈ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ, ಅಂದರೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗದ ರೀತಿಯಲ್ಲಿ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಏನು ಇಲ್ಲಿ ತ್ಯಾಜ್ಯ ಇದೆ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಮತ್ತು ಇಲ್ಲಿ ಯಾರೂ ಕೂಡ ತ್ಯಾಜ್ಯ ಹಾಕದಂತೆ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು ಇಲ್ಲಿ ಹಾಕಿ ಹೋಗಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಮುಖ್ಯ ಜವಾಬ್ದಾರಿಯಾಗಿದೆ. ಕ್ಯಾಮ್ರಾ ಪರ್ಸನ್ ರಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಎಸ್, ಈ ಒಂದು ಸ್ಥಳದಲ್ಲಿ ಇಷ್ಟೊಂದು ಕಸದ ರಾಶಿ ತುಂಬಿ ತುಳುಕ್ತಾ ಇದೆ ಅಂತ ಅಂದ್ರೆ ಇಲ್ಲಿಗೆ ತಂದು ಹಾಕ್ತಾ ಇರೋರು ಯಾರು, ಇಂಥವ್ರಿಗೂ ಕೂಡ ಕಡಿವಾಣ ಹಾಕುವಂತಹ ಅವಶ್ಯಕತೆ ಕೂಡ ಇರುತ್ತೆ. ಇನ್ನು ಮನೆಯ ಸಮೀಪ ನೀಟಾಗಿ ಒಂದು ಕಸದ ನಿರ್ವಹಣೆ ಮಾಡಿದ್ರೆ, ಇನ್ನು ಪಾಲಿಕೆಯಿಂದ ಒಂದು ಕಸದ ಗಾಡಿ ಕಳಿಸೋದಾಗಿರ್ಬೋದು ಅಥವಾ ತ್ಯಾಜ್ಯ ನಿರ್ವಹಣೆ ಮಾಡಿದ್ರೆ ಇಲ್ಲಿಗೆ ತಂದು ಸುರಿಯುವಂತಹ ಅವಶ್ಯಕತೆ ಏನಿತ್ತು ಅನ್ನೋಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಎಸ್, ಈ ಕುರಿತಂತೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆರೋಗ್ಯಾಧಿಕಾರಿ ವೀರೇಶ್ ಕಲ್ಮಠ್ ಅವರು, ಅವ್ರನ್ನ ಕೂಡ ಮಾತಾಡ್ಸೋಣ. ಹಲೋ, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಬಡ್ಡಿಹಳ್ಳಿ ಹತ್ರ ಇರುವಂತಹ ರಿಂಗ್ ರೋಡ್ ಸಮೀಪದಲ್ಲಿ ರಾಶಿ ರಾಶಿ ಕಸ ತುಂಬಿದೆ ಸರ್, ಇದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಯಾಕೆ ಪಾಲಿಕೆ ವಿಫಲವಾಗಿರುವಂತದ್ದು, ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಹೇಗೆ ಅಂತ? ಇಲ್ಲ, ಅದು ಪ್ರತಿ ಟೈಮ್ ನಾವು ನಿರ್ವಹಣೆ ಮಾಡ್ತಾ ಇದೀವಿ. ಅಲ್ಲಿ ನಮ್ದು ವೇಸ್ಟ್ ಕಲೆಕ್ಷನ್ ಸೆಂಟರ್ ನಾವಲ್ಲಿ ಇದೆ ಹತ್ರ. ಅಲ್ಲಿ ನಮ್ದು ಏನಾಗುತ್ತೆ ಅಂತಂದ್ರೆ, ಒಂದು ನಾಲ್ಕೈದು ವಾರ್ಡ್ ಇಂದ ಏನು ಕಸ ಕಲೆಕ್ಟ್ ಮಾಡ್ತೀವಲ್ಲ, ಅದು ಸೆಗ್ರಿಗೇಷನ್ ಪಾಯಿಂಟ್. ಹಾಗಾಗಿ ಅಲ್ಲಿ ನಾವು ಎವ್ರಿಡೇ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಅಲ್ಲಿ. ಸರ್, ಅದು ಏನಪ್ಪ ಅಂತ ಅಂದ್ರೆ, ಕಲೆಕ್ಟ್ ಮಾಡ್ತಾ ಇರೋಂಗಿದ್ರೆ ಇಷ್ಟೊಂದು ರಾಶಿ ಯಾಕೆ ಸರ್ ಇರ್ತಾ ಇತ್ತಲ್ಲ ಕಸದ ರಾಶಿ? ಯಾಕಂದ್ರೆ ಸಿಬ್ಬಂದಿಗಳು ಕರೆಕ್ಟ್ ಆಗಿ ಅಲ್ಲಿ ಹೋಗ್ತಾ ಇಲ್ವಾ ಅಥವಾ ಹೇಗೆ ಅಂತ, ಏನ್ ತೊಂದ್ರೆ ಆಗ್ತಾ ಇದೆ? ಇಲ್ಲ, ಯೂಶ್ವಲಿ ವಾರ್ಡ್ ವೈಸ್ ನಾವು ಒಂದು ಟ್ರ್ಯಾಕ್ಟರ್ ಇದೆ, ಆಮೇಲೆ ಆಟೋಗಳಿದೆ, ನಮ್ದು ಆಟೋ ಟಿಪ್ಪರ್ಸ್ ಇದೆ, ಎಲ್ಲ ಮಾಡ್ತಾ ಇದೀವಿ. ಇನ್ ಕೇಸ್ ಏನಾದ್ರೂ ಇದ್ರೆ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಮಾಡಿಸ್ತೀವಿ ಅದನ್ನ. ಸರ್, ಇನ್ನೊಂದು ಕಂಪ್ಲೇಂಟ್ ಏನ್ ಬಂದಿರೋದಂತ ಅಂದ್ರೆ, ಮಟನ್ ಶಾಪ್ ಮತ್ತೆ ಏನೆಲ್ಲ ಇಲ್ಲ ಒಂದು ಅಂಗಡಿಗಳಿದೆ, ಅದೆಲ್ಲ ಪ್ರಾಣಿ ತ್ಯಾಜ್ಯವನ್ನ ತಂದು ಇಲ್ಲೇ ಡಂಪ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ನೀವೇನು ಅಂಗಡಿಗಳಿಗೆ ಸೂಚನೆಯನ್ನ ಕೊಟ್ಟಿಲ್ವಾ ಹೇಗೆ?
ಇಲ್ಲ, ಹಂದಿಗಳಿಗೆ ನಮ್ಗೆ ಏನಾಗಿದೆ ಅಂತಂದ್ರೆ ಮೊನ್ನೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದೀವಿ ನಾವು. ಆಕ್ಚುಲಿ ಅವ್ರಿಗೆ ತಮ್ಮ ತಮ್ಮ ಏನಂತಂದ್ರೆ ಊರಿಂದ ಹೊರಭಾಗದಲ್ಲಿ ಅವ್ರಿಗೆ ಫಾರ್ಮ್ ಹೌಸ್ ಮಾಡ್ಕೊಂಡು ಅಲ್ಲಿ ಅವ್ರಿಗೆ ನಿರ್ವಹಣೆ ಮಾಡೋದಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ನಾವು ಒಂದು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದೀವಿ ಆಲ್ರೆಡಿ. ಈಗ ಅದಕ್ಕೆ ಒಂದು ವಾರ ಕಡು ಮೀರಿದೆ ಆಲ್ರೆಡಿ. ಈಗ ಏನಾಗಿದೆ ಅಂತಂದ್ರೆ ಅದು ಒಂದು ವಾರದ ನಂತರ ಅವ್ರು ಏನಾದ್ರು ಆ ಒಂದು ಕ್ರಮವನ್ನು ಕೈಗೊಳ್ಳಿಲ್ಲ ಅಂದ್ರೆ ನಟ್ಟು ನಿರ್ದಾಕ್ಷಿಣ್ಯವಾಗಿ ಅದನ್ನ ಹಂದಿಗಳನ್ನ ಹಿಡಿದ್ಬಿಟ್ಟು ಸಾಕಣೆ ವ್ಯವಸ್ಥೆ ಮಾಡ್ತಾ ಇದೆ. ಇವಾಗ ಅಲ್ಲಿ ತುಂಬಿರುವಂತಹ ಕಸದ ರಾಶಿ ಏನಿದೆ ಅದನ್ನ ಯಾವಾಗ ತೆಗೆಯುವಂತಹ ಕೆಲಸ ಮಾಡ್ತೀರಾ? ಇನ್ನು ಎಷ್ಟು ದಿನ ಸಮಯ ಬೇಕಾಗುತ್ತೆ? ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಎಸ್, ಅಧಿಕಾರಿಗಳು ಹೇಳಿದ್ರು, ನಾವ್ ಇವಾಗ್ಲೇ ಒಂದು ಪೇಪರ್ ನೋಟಿಸ್ ಅನ್ನ ಕೊಟ್ಟಿದೀವಿ ಅವ್ರಿಗೆ, ಸರಿಯಾಗಿ ತ್ಯಾಜ್ಯವನ್ನ ನಿರ್ವಹಣೆ ಮಾಡ್ಬೇಕು ಅಂತ ಅಂಗಡಿಗಳಿಗೆ ತಿಳಿಯನ್ನ ಕೂಡ ಹೇಳಿದೀವಿ. ಆದ್ರೆ ಒಂದು ವಾರದ ಗಡುವು ಕೂಡ ಮೀರಿದೆ. ಇನ್ನಾದ ನಂತರ ನಾವು ಏನೊಂದು ಕ್ರಮವನ್ನ ವಹಿಸಬೇಕು, ಆ ಒಂದು ಕ್ರಮವನ್ನ ವಹಿಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸುಮಾರು ದಿನಗಳಿಂದ ಒಂದು ಸಿಬ್ಬಂದಿಗಳು ಕೂಡ ಇಲ್ಲಿ ಹೋಗ್ತಾ ಇರ್ತಾರೆ, ಕಸದ ಒಂದು ಸೆಗ್ರಿಗೇಷನ್ ಸೆಂಟರ್ ಕೂಡ ಅಲ್ಲಿ ಇದೆ ಅಂತ ಅವ್ರು ಹೇಳ್ತಾ ಇದಾರೆ. ಇದೆಲ್ಲ ಇದ್ರೂ ಕೂಡ ಯಾಕೆ ಇಲ್ಲಿ ಬಂದು ಸಾರ್ವಜನಿಕರು ಕಸದ ರಾಶಿಯನ್ನ ಡಂಪ್ ಮಾಡ್ತಾ ಇದಾರೆ? ಇದೆಲ್ಲ ರೀತಿಯಾದಂತಹ ಒಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಬರೀ ಜನರಿಗೆ ಇಲ್ಲಿ ಕಸದ ರಾಶಿಯನ್ನ ಹಾಕ್ಬೇಡಿ ಅಥವಾ ಒಂದು ತ್ಯಾಜ್ಯವನ್ನ ಇಲ್ಲಿ ಹಾಕ್ಬೇಡಿ ಅಂತ ಹೇಳೋದಲ್ಲ, ಆ ರೀತಿ ಹಾಕದಂತೆ ಒಂದು ಮನೆಯ ಸಮೀಪವೆಂದು ಕಸದ ಗಾಡಿ ಹೋಗುತ್ತೆ. ಮಹಾನಗರ ಪಾಲಿಕೆಯಿಂದ ಸಾಕಷ್ಟು ಒಂದು ಸಿಬ್ಬಂದಿಗಳನ್ನ ಅದಕ್ಕೆ ಅಂತಾನೆ ನಿರ್ವಹಣೆ ಕೂಡ ಇಟ್ಟಿದ್ದಾರೆ. ಆ ಒಂದು ಸಿಬ್ಬಂದಿಗಳು ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕು, ಎಚ್ಚರಿಕೆ ಕ್ರಮವನ್ನ ವಹಿಸಬೇಕು, ಮತ್ತೆ ಅದೇ ರೀತಿ ಒಂದು ಸೂಚನೆಗಳನ್ನ ಕೊಡ್ಬೇಕು. ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಕಸದ ನಿರ್ವಹಣೆಯನ್ನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಆರೋಗ್ಯದ ಸಮಸ್ಯೆಗಳೇನಿದೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಅದೇ ರೀತಿ ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ಎಜುಕೇಟೆಡ್ ಆಗಿರ್ತಾರೆ. ಒಂದು ಕಸದ ರಾಶಿ ತನ್ನ ಮನೆ ಹತ್ರ ಹಾಕೊಂಡ್ರೆ ವಾಸನೆ ಬರುತ್ತೆ, ಅದೇ ಎಲ್ಲೋ ಬಂದು ಹಾಕಿದ್ರೆ ಅಲ್ಲೂ ಕೂಡ ಏನು ವಾಸನೆ ಬರೋದಿಲ್ವಾ. ಅಲ್ಲಿ ತಿರ್ಗಾಡುವಂತ ಸುಮಾರು ಜನ ಇರ್ತಾರೆ, ಅಲ್ಲೂ ಕೂಡ ಆರೋಗ್ಯದ ಭೀತಿ ಇರುತ್ತೆ. ಹಾಗಾಗಿ ನಾವು ಕಸದ ರಾಶಿಯನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು, ಎಲ್ಲಿ ಡಂಪ್ ಮಾಡ್ಬೇಕು ಅದನ್ನ ಕೂಡ ತಿಳ್ಕೋಬೇಕು. ಅವ್ರಿಗೂ ಕೂಡ ಒಂದು ಸೂಚನೆಯನ್ನ ಹೊರಡಿಸ್ಬೇಕು ಅಧಿಕಾರಿಗಳು.